ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಾವೇರಿ ಹೋರಾಟ ಅಂತಕಂತದ್ದು ಜಾಸ್ತಿ ಆಗ್ತಾ ಇದೆ, ತೀವ್ರಗೊಳ್ಳುತ್ತಾ ಇದೆ. ಕೇವಲ ಮಂಡ್ಯ ಭಾಗ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಹೋರಾಟದ ಕಿಚ್ಚು ಜೋರಾಗಿದೆ. ರಾಜ್ಯದಲ್ಲಿ ಹೋರಾಟ ಅಂತಕಂತದ್ದು ಕಾವೇರ್ತಾ ಇದೆ, ಕಾವೇರಿಯ ಹೋರಾಟ ಕಾವೇರ್ತಾ ಇದೆ. ಬೆಂಗಳೂರಿಗೂ ಕೂಡ ಕಾವೇರಿ ಬಂದನ ಬಿಸಿ ತಟ್ಟುವ ಎಲ್ಲ ಸಾಧ್ಯತೆ. ಯಾಕೆಂದ್ರೆ ಮಂಗಳವಾರ ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರನ್ನ ಅಕ್ಷರಶಃ ಬಂದ್ ಮಾಡ್ತೀವಿ, ತಮಿಳುನಾಡಿಗೆ ಕಾವೇರಿ ನೀರನ್ನು ವಿರೋಧಿಸಿ ಬಂದ್ ನಡೆಸಲಾಗ್ತಾ ಇದೆ. ರೈತ ಮತ್ತು ಕನ್ನಡ ಪರ ಸಂಘಟನೆಗಳು ಈ ಬಂದ್ಗೆ ಕರೆಯನ್ನು ಕೊಟ್ಟಿವೆ. ಸಂಚಾರ ವಾಣಿಜ್ಯ ಚಟುವಟಿಕೆ ಸಂಪೂರ್ಣ ಸ್ತಬ್ಧವಾಗುವ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಬಂದ್ಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಸಂಘಟನೆಗಳು ಯಾವುದು ಅಂತ ನೋಡಿದ್ರೆ ಏನೇನು ಅವತ್ತು ಸ್ಥಗಿತ ಆಗಬಹುದು ಅಂತ, ಬಹುತೇಕ ಬೆಂಗಳೂರು ಅವತ್ತೊಂದು ದಿನ ಸ್ತಬ್ಧವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಕಾವೇರಿ ನೀರಿನ ಬಹುಪಾಲನ್ನು ಕುಡಿಯೋದಕ್ಕೋಸ್ಕರ ಉಪಯೋಗಿಸೋದು ಬೆಂಗಳೂರಿನ ಜನ. ಆದರೆ ಇಲ್ಲಿ ತನಕ ಬೆಂಗಳೂರಿಗರ ಮೌನ ಇದೆಯಲ್ಲ, ಆ ಮೌನಕ್ಕೋಸ್ಕರ ಬೆಂಗಳೂರನ್ನು ಬಂದ್ ಮಾಡಬೇಕು, ಅವರು ಕೂಡ ಬಂದಲ್ಲಿ ಪಾಲ್ಗೊಳ್ಳಬೇಕು, ಅವ್ರಿಗೂ ಕೂಡ ಬಂದ ಬಿಸಿ ತಟ್ಟಬೇಕು. ಈ ಮುಖಾಂತರ ರಾಜ್ಯ ರಾಜಧಾನಿಯನ್ನು ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಇದರ ಪರಿಣಾಮ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸ್ವಲ್ಪ ಮಟ್ಟಿಗೆ ಯಾವುದೇ ಬಂದ್ನಿಂದ ಸಂಪೂರ್ಣ ಪರಿಹಾರ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಆದರೆ ಪರಿಹಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಜನ ನಮ್ಮ ನಿರ್ಧಾರದ ವಿರೋಧವಾಗಿದ್ದಾರೆ ಅಂತ ಸರ್ಕಾರಕ್ಕೆ ಅನ್ನಿಸ್ಬೇಕು. ಓ, ನಮ್ಮ ತೀರ್ಮಾನಕ್ಕೆ ಜನ ವಿರುದ್ಧವಾಗಿದ್ದಾರಪ್ಪ ಅಂತ. ಆಗಲಾದರೂ ಏನಾದರೂ ಪರಿಣಾಮ ಬೀರುತ್ತಾ? ಈ ಬಂದನ್ನು ಪ್ರಾಧಿಕಾರದವರು ನೋಡ್ತಾರೆ, ಸುಪ್ರೀಂ ಕೋರ್ಟ್ ಅವರು ನೋಡ್ತಾರೆ, ರಾಜ್ಯ ಸರ್ಕಾರ ನೋಡುತ್ತೆ, ಕೇಂದ್ರದ ಗಮನಕ್ಕೆ ಬರುತ್ತೆ. ಹಾಗಾಗಿ ಅಲ್ಲೇನಾದರೂ ಒಂದಷ್ಟು ನಾವು ನಿರೀಕ್ಷೆ ಮಾಡಿದ ಬೆಳವಣಿಗೆಗಳು ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಹಾಗಾಗಿ ಮಂಗಳವಾರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕೆಲವರು ಮಾತ್ರ ಇನ್ನೂ ಗೊಂದಲದಲ್ಲಿದ್ದಾರೆ. ಸೋಮವಾರ ಇನ್ನೊಂದು ಸಭೆ ಮಾಡಿಬಿಟ್ಟು ನಾವು ತೀರ್ಮಾನ ತಗೋತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ನಾಳೆ ಆಗುತ್ತೆ. ಯಾಕೆಂತಂದರೆ ಒಂದು ಕಡೆ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಮತ್ತು ಪ್ರವೀಣ್ ಶೆಟ್ಟಿ, ಬಣ ಇವರೆಲ್ಲರೂ ಕೂಡ ಇನ್ನೂ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಹಾಗಂತ ಅವರು ಬೆಂಗಳೂರು ಬಂದನ್ನು ವಿರೋಧಿಸ್ತಾ ಇಲ್ಲ. ನೀವು ಬಂದ್ ಮಾಡ್ಕೊಳ್ಳೋದಾದರೆ ಮಾಡಿ, ನಾವು ಬರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕೆ ಅಂತಂದರೆ ಇಲ್ಲೆಲ್ಲ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮನ್ನು ವಿಶ್ವಾಸಕ್ಕೆ ತಗೋಬೇಕು, ನಮ್ಮನ್ನು ವಿಶ್ವಾಸಕ್ಕೆ ತಗೋಬೇಕು, ನಮ್ಮನ್ನು ಕರಿಬೇಕು, ನಮ್ಮ ನಾಯಕತ್ವದಲ್ಲಿ ಬಂದ್ ನಡಿಬೇಕು ಅಂತಕ್ಕಂಥ ಕೆಲವೊಂದು ಪ್ರತಿಷ್ಠೆ ಇರುತ್ತೆ ಕೆಲವರಿಗೆ. ಹಾಗಾಗಿ ಯಾವುದೇ ನೆಲ ಜಲ ಭಾಷೆಯ ವಿಚಾರ ಬಂದಾಗ, ಈ ರೀತಿಯಾದಂತಹ ಬಂದ್ಗೆ ಕರೆ ಕೊಟ್ಟಾಗ ಕೆಲವು ಅಪಸ್ವರಗಳು ಕೇಳಿಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ನೀವು ಬಂದ್ ಮಾಡೋ ದಿನ ನೀವು ಮಾಡ್ಕೊಳ್ಳಿ, ನಾವು ಬಂದ್ ಮಾಡೋ ದಿನ ನಾವು ಮಾಡ್ಕೋತೀವಿ ಅಂತಂದರೆ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದು ಬಿಟ್ಟರೆ ನೋಡೋಣ ಎಷ್ಟು ಜನ ಬೆಂಬಲ ಕೊಡ್ತಾರೆ ನಿಮಗೆ. ನೀವು ಬಂದು ಕರೆ ಕೊಡಿ, ನಾವು ಬಂದು ಕರೆ ಕೊಡ್ತೀವಿ, ಬಟ್ ಹಾಗಾಗಬಾರ್ದು. ಇಂಥ ವಿಚಾರದಲ್ಲಿ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ನೋಡಿ, ಸಮಸ್ತ ಕನ್ನಡಿಗರು ಒಂದಾಗಿದ್ದಾರೆ ಅಂತ ಗೊತ್ತಾಗಬೇಕು ಅವರಿಗೆ. ಮಂಗಳವಾರ ಬಂದ್ ವಿಚಾರವಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆ. ಜಲಸಂರಕ್ಷಣಾ ಸಮಿತಿ ಇವತ್ತು 3 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಭೆ ಕರೆದಿದ್ದಾರೆ. ಹಲವು ಸಂಘಟನೆಗಳು ಭಾಗಿಯಾಗ್ತಾ ಇವೆ. ಕುರುಬೂರು ಶಾಂತಕುಮಾರ್, ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಮತ್ತೆ ಕೆಲವರನ್ನ ಕರೆಸ್ತಾ ಇದ್ದಾರೆ, ಬನ್ನಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ. ಬಂದ್ನ ರೂಪುರೇಷೆ ಹೇಗಿರಬೇಕು, ಎಲ್ಲಿ ರ್ಯಾಲಿ ಮಾಡಬೇಕು, ಎಲ್ಲಿ ಹೆದ್ದಾರಿ ತಡೆ ಮಾಡಬೇಕು, ಯಾವ್ಯಾವ ಸಂಘಟನೆಯವರು ಯಾವ್ಯಾವ ಜವಾಬ್ದಾರಿಯನ್ನು ಹೊತ್ಕೋಬೇಕು, ಇದೆಲ್ಲದರ ಬಗ್ಗೆ ತೀರ್ಮಾನ ಆಗುತ್ತೆ. ಅದರ ನಡುವೆ ಏನಾದರೂ ಈಗ ಕೆಲವರೇನೋ ಅಪಸ್ವರ ಎತ್ತಿದಾರಲ್ಲ, ಅವರ ನಡುವೆ ಏನಾದರೂ ಮಾತುಕತೆ ಆದರೆ, ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದರೆ ಆಗ ಬಂದ್ ದಿನಾಂಕ ಹೆಚ್ಚು ಕಮ್ಮಿ ಆಗಬಹುದು. ಯಾಕೆಂದರೆ ಇನ್ನೂ ಕೆಲವು ಸಂಘಟನೆಗಳನ್ನು ಇವರು ವಿಶ್ವಾಸಕ್ಕೆ ತಗೊಳ್ಳೋದಕ್ಕಿದೆ. KSRTC ಅವರು ಏನು ಅಂತ ಹೇಳಬೇಕು, BMTC ಅವರು ಏನು ಅಂತ ಹೇಳಬೇಕು, ಹೋಟೆಲ್ ಅಸೋಸಿಯೇಷನ್ ಅವರು ಏನು ಅಂತ ಹೇಳಬೇಕು, ಅವರುಗಳು ಕೂಡ ಸಪೋರ್ಟ್ ಮಾಡಿದರೆ ಮಾತ್ರ ಬಂದ್ ಪರಿಣಾಮಕಾರಿಯಾಗಿ ಇರುತ್ತೆ. ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ಗಂಟೆ ತನಕ ಅಂತ ಇವರು ಹೇಳಿದ್ದಾರೆ. ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿದರೆ ಯಾರೋ ಒಂದು 4 ಜನ ಮಾಡ್ತಾರೆ, ಇನ್ಯಾರೋ ಒಂದು 4 ಜನ ಬರಲ್ಲ. ಹೀಗಾಗಬಾರ್ದು. ಬೇರೆ ಯಾವುದೇ ವಿಚಾರಕ್ಕಾದರೂ ಪರವಾಗಿಲ್ಲ, ಬಟ್ ಇದು ನಮ್ಮ ಜೀವ ಜಲಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಹೋರಾಟ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡೆಯೋಣ. ಮಾರುತಿ ಈಗ ಬಂದ್ಗೆ ಬೆಂಬಲ ಕೊಟ್ಟಿರತಕ್ಕಂಥದ್ದು, ಬಂದ್ನ ರೂಪುರೇಷೆ ಇವೆಲ್ಲ ಒಂದು ಕಡೆಗಾಗಲಿ, ಮೊದಲನೇದಾಗಿ ಸಂಘಟನೆಗಳಲ್ಲಿ ಮೂಡಿದ್ದ ಗೊಂದಲ ಸರಿ ಹೋಯ್ತಾ? ಎಲ್ಲರೂ ಒಗ್ಗಟ್ಟಾಗಿ ಬೆಂಗಳೂರು ಬಂದ್ ಮಾಡ್ತಾರಾ ಅಥವಾ ಇನ್ನೂ ಅನುಮಾನ ಇದೆಯಾ? ಖಂಡಿತ ಅರುಣ್, ಅರವಿಂದ್ ಈಗ ಆ ಪ್ರಶ್ನೆ ಕಾಡ್ತಿರುವಂಥದ್ದು, ಯಾಕಂದರೆ ನಿನ್ನೆ ಮಧ್ಯಾಹ್ನ ರೈತ ಸಂಘಟನೆಯವರು ಮತ್ತು ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿಯವರು ಮಂಗಳವಾರ ಬಂದ್ಗೆ ಕರೆ ಕೊಡ್ತಾರೆ, ಬೆಂಗಳೂರು ಬಂದ್ಗೆ ಕರೆ ಕೊಡ್ತಾರೆ. ಈ ಬಗ್ಗೆ ಕನ್ನಡ ಪರ ಸಂಘಟನೆಗಳು ನಮ್ಮ ಗಮನಕ್ಕೆ ಇದು ತಂದಿಲ್ಲ ಅಂತ ಒಂದು ಮಾತನ್ನು ಅಪಸ್ವರ ಎತ್ತುತ್ತಾರೆ. ಮತ್ತು ಬಂದನ್ನು ಏಕಾಏಕಿ ಎರಡು ಮೂರು ದಿವಸದಲ್ಲೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಎಲ್ಲ ಕೂತು ಚರ್ಚೆ ಮಾಡಿ ಬೆಂಗಳೂರು ಬಂದ್ ಮಾತ್ರ ಅಲ್ಲ, ಇಡೀ ಕರ್ನಾಟಕವನ್ನೇ ಬಂದ್ ಮಾಡೋಣ. ಯಾಕಂದರೆ ಒಂದು ಬಾರಿ ಬಂದ್ ಮಾಡಿದ್ರೆ ಅದು ರಾಜ್ಯದ ಸರ್ಕಾರಕ್ಕೆ ಮುಟ್ಟಬೇಕು ಮತ್ತು ಕೇಂದ್ರ ಸರ್ಕಾರ ಗಮನಕ್ಕೆ ಬರಬೇಕು. ಜೊತೆಗೆ ಕಾವೇರಿ ಪ್ರಾಧಿಕಾರಕ್ಕೂ ಇದರ ಬಗ್ಗೆ ಅರಿವು ಮೂಡಿಸಬೇಕು. ಇಡೀ ಕರ್ನಾಟಕ ಜನತೆ ಕಾವೇರಿ ಪರವಾಗಿದ್ದಾರೆ, ಕಾವೇರಿ ನೀರಿನ ಅಗತ್ಯ ಇದೆ. ತಮಿಳುನಾಡಿಗೆ ನೀರು ಬಿಡೋದನ್ನು ನಿಲ್ಲಿಸೋದ್ರ ಬಗ್ಗೆ ಸರ್ಕಾರ ಕೂಡ ಗಮನ ಹರಿಸ್ಬೇಕು ಅನ್ನೋ ಕಾರಣಕ್ಕೆ ಕನ್ನಡ ಪರ ಸಂಘಟನೆಗಳು ಒಂದೇ ದಿವಸ ಬಂದ್ ಮಾಡೋಣ ಅಂತ ಹೇಳ್ತಿರುವಂಥದ್ದು. ಮತ್ತು ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ಬಂದ್ಗೆ ನಾಳೆ ಮಂಗಳವಾರ ಬೇಡ, ಬೇರೆ ದಿನಾಂಕ ನಿಗದಿ ಮಾಡೋಣ ಅನ್ನೋ ಸಹ ಚರ್ಚೆಗಳಾಗ್ತಿದೆ. ಈ ನಡುವೆ ರೈತ ಪರ ಸಂಘಟನೆಗಳಾಗಿರ್ಬೋದು ಅಥವಾ ಕಾವೇರಿ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಏನಿದೆ, ಅವರು ಇವತ್ತು ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಸಭೆಯನ್ನು ಕರೆದು ಸಭೆಯಲ್ಲಿ ಬಂದಿಗೆ ಯಾರೆಲ್ಲ ಬೆಂಬಲಗಳನ್ನು ವ್ಯಕ್ತಪಡಿಸ್ತಿದ್ದಾರೆ, ಮಂಗಳವಾರನೇ ಬಂದ್ ಮಾಡಬೇಕಾ, ಬಂದು ಮಂಗಳವಾರನೇ ಆಯಿತು ಅಂದರೆ ಬೆಂಗಳೂರು ಬಂದಿಗೆ ಯಾರೆಲ್ಲ ಬೆಂಬಲವನ್ನು ಕೊಡ್ತಾರೆ, ಯಾವ ರೀತಿ ಬಂದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆ ನಡೆಸ್ತಾರೆ. ಮತ್ತೊಂದು ಕಡೆ ನಾಳೆ ಸೋಮವಾರ ಕನ್ನಡ ಪರ ಸಂಘಟನೆಗಳು ಮತ್ತು ಈ ರೈತ ಸಂಘಟನೆ ಏನು ಬಂದ್ಗೆ ಕರೆ ಕೊಟ್ಟಿದೆ ಇವರ ಮುಖಂಡರು ಸಹ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬರುವಂಥ ಸಾಧ್ಯತೆ ಇದೆ. ಮಂಗಳವಾರ ಬಂದು ಬಹುತೇಕ ಮಂಗಳವಾರ ಬೆಂಗಳೂರು ಬಂದು ಮಾಡೋದಕ್ಕೆ ಜಲ ಸಂರಕ್ಷಣಾ ಸಮಿತಿಯವರು ಈಗಾಗಲೇ ರೂಪುರೇಷೆಗಳನ್ನು ಸಿದ್ಧತೆಯನ್ನು ಮಾಡ್ಕೋತಿದೆ. ಈ ನಡುವೆ ಕನ್ನಡ ಪರ ಸಂಘಟನೆಗಳು ನಾಳೆ ಏನು ಸಭೆ ಕರೆದಿದ್ದಾರೆ, ಆ ಸಭೆಯಲ್ಲಿ ಶಾಂತಕುಮಾರ್ ಆಗಿರ್ಬೋದು, ಮುಖ್ಯಮಂತ್ರಿ ಚಂದು ಇವ್ರ ನೇತೃತ್ವದಲ್ಲಿ ಸಭೆಗೆ ಭಾಗಿಯಾಗಿ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಪ್ರತ್ಯೇಕವಾಗಿ ಬೆಂಗಳೂರು ಬಂದು ಒಂದು ದಿವಸ ಮತ್ತು ಕರ್ನಾಟಕ ಬಂದು ಮತ್ತೊಂದು ದಿವಸ ಮಾಡಬೇಕಾ ಅಥವಾ ಬೆಂಗಳೂರು ಬಂದನ್ನು ಅಥವಾ ಒಟ್ಟಿಗೆ ಎರಡೂ ಬಂದನ್ನು ಒಂದೇ ದಿವಸ ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಮಂಗಳವಾರ ಉಗ್ರ ರೀತಿಯಲ್ಲಿ ಹೋರಾಟ ಮೆರವಣಿಗೆ ರ್ಯಾಲಿ ಮಾಡೋಣ ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆಗಳು ಆಗ್ತಿರುವಂಥದ್ದು. ಒಟ್ಟಿನಲ್ಲಿ ಸೋಮವಾರ ನಾಳೆ ಇವತ್ತು ಮತ್ತು ಮಧ್ಯಾಹ್ನ 3 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಜಲ ಸಂರಕ್ಷಣಾ ಸಮಿತಿಯವರು ಒಂದು ಸಭೆನ ಕರೆದು ಬಂದನ್ನು ಯಾವ ರೀತಿ ನಾವು ಯಶಸ್ವಿಗೊಳಿಸಬೇಕು ಪ್ರತಿಯೊಂದು ಭಾಗದಲ್ಲೂ, ಅಂದರೆ ಬೆಂಗಳೂರು ಸೇರಿದಂತೆ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಕಾವೇರಿಯ ಬಂದನ್ನು ಕರ್ನಾಟಕ ಬೆಂಗಳೂರು ಬಂದರ ಜೊತೆಗೆ ಕಾವೇರಿಯ ನೀರಿನ ಅಗತ್ಯ ಎಷ್ಟಿದೆ ಬೆಂಗಳೂರಿಗೆ ಮತ್ತು ರಾಜ್ಯಕ್ಕೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಸಭೆ ಕರೆದಿರುವಂಥದ್ದು. ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದನ್ನು ಯಾವತ್ತು ಮಾಡಬೇಕು, ಬೆಂಗಳೂರು ಬಂದು ಸೇರಿದಂತೆ ಕರ್ನಾಟಕ ಬಂದನ್ನು ಯಾವತ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆ ನಡೆಸಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ.